ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸ್ಯಾಟರ್ಡೇ ನೈಟಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ನಾನು ಇದಕ್ಕಿಂತ ಹಿಂದಿನ ಒಂದು ವಿಡಿಯೋ ಹಾಕಿದ್ದೆ. ನಾನು ಈ ಒಂದು ಚಾನಲನ್ನು ನಿಲ್ಲಿಸುವಂತಿದ್ದೇನೆ ಅಂತ. ನನ್ನದೊಂದು ತುಂಬ ಒಂದು ಪ್ರೀತಿ ಪಾತ್ರರಾದ ಒಂದು ಯೂಟ್ಯೂಬರ್ ಇದ್ದಾರೆ, ಅವರಿಗೆ ತುಂಬ ಬೇಸರ ಆಗಿದೆ. ತುಂಬ ಒಂದು ನನಗೆ ಸಜೆಷನ್ ಎಲ್ಲ ಹೇಳಿದರು, ದಿನಕ್ಕೆ 3-4 ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ತುಂಬ ಒಂದು ಇನ್ಸ್ಪಿರೇಷನ್, ತುಂಬ ಒಂದು ಉತ್ಸಾಹ ಬರುವ ಒಂದು ಕಮೆಂಟ್ ಅವರು ಹಾಕಿದ್ದಾರೆ. ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಕಮೆಂಟ್ ಮಾಡಿ ಅಂತ. ನೀವು ಹಾಕುವಂಥ ಕಮೆಂಟಲ್ಲಿ ನಮಗೆ ಒಂದು ಉತ್ಸಾಹ ಸಿಗ್ತದೆ. ಹಾಗೆ ಲೈಕ್ ಕೊಡದಿದ್ದರೆ ಸಹ ಪರವಾಗಿಲ್ಲ, ಒಂದು ಕಮೆಂಟ್ ಮಾಡಿದರೆ ಕಮೆಂಟಲ್ಲಿ ಒಂದು ಉತ್ಸಾಹ ಅದು ಬೂಸ್ಟ್ ಮಾಡ್ತದೆ. ಹಾಗೆ ನಾನು ಏನೇ ಆಗಲಿ ಪರವಾಗಿಲ್ಲ ಅಂತ ವಿಡಿಯೋ ಮಾಡಿದ್ದೀನಿ. ನಮ್ಮವರು ಸಹ ನಮಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರಿಯಾ ಮಲ್ನಾಡ್, ನೀವು ತುಂಬ ಸಪೋರ್ಟ್ ಮಾಡ್ತೀರಿ. ನಿಮಗೆ ಸಹ ದೇವರು ಒಳ್ಳೇದು ಮಾಡಲಿ. ಹಾಗೆ ನಿಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಲಿ. ಮೀನು ಫ್ರೈ ಇತ್ತು, ಮೀನು ಫ್ರೈ ಮಾಡಬೇಕಂತಿದ್ದೆ. ಮೀನು ಫ್ರೈ ಮಾಡಲಿಕ್ಕೆ ಶೀತ ಆದರೆ ಪುನಃ ಜಾಸ್ತಿ ಆಗ್ತದೆ, ಸ್ವಲ್ಪ ಖಾರ ಹೋಗಿ ಬಿದ್ದರೆ. ಅದಕ್ಕೆ ಆಮ್ಲೆಟ್ ಮಾಡಿ ತಿನ್ನು ಅಂತ ಅಂದ್ಕೊಂಡೆ. ಆಮ್ಲೆಟ್ ಸ್ವಲ್ಪ ಕ್ಯಾಲ್ಶಿಯಮ್ ಸಹ, ಈ ಒಂದು ಶೀತ ಎಲ್ಲ ಆಗುವಾಗ ಆಮ್ಲೆಟ್ ಸ್ವಲ್ಪ ತಿಂದರೆ ಒಳ್ಳೇದಾಗ್ಬೋದಂತ ಅಷ್ಟೇ. ನೀರುಳ್ಳಿ ಹಾಕಿದರೆ ಇನ್ನೂ ಚೆನ್ನಾಗಾಗ್ತದೆ. ನಾನು ಮಕ್ಕಳಿಗೆ ನೀರುಳ್ಳಿ ಅಂದರೆ ಆಗೋದೇ ಇಲ್ಲ. ಎರಡೇ ಎರಡು ಮೊಟ್ಟೆ ಹಾಕಿದ್ದೆ ನೋಡಿ, ಎರಡೇ ಎರಡು ಮೊಟ್ಟೆಯಲ್ಲಿ ಎಷ್ಟು ದಪ್ಪಾಗಿದೆ ನೋಡಿ ಆಮ್ಲೆಟ್. ಇಲ್ಲಿ ಸ್ವಲ್ಪ ಉಳಿದಿರುವಂತಹ ಮೊಳಕೆ ಒರೆಸಿದ ಪಚ್ಚೆಸರು ಕಾಳು, ಹಾಗೆ ಮೂಲಂಗಿ ಪಚ್ಚೆಸರು ಸಾರು. ನೀವೇನು ಅಂದ್ಕೊಳ್ಬೇಡಿ ಫ್ರೆಂಡ್ಸ್, ಏಕೆಂದರೆ ನಮ್ಮ ಕಡೆ ಎಲ್ಲ ಈ ಥರವೇ ಎಲ್ಲ ಹಾಕೊಳ್ಳೋದು. ಪುನಃ ಎರಡೆರಡು ಪ್ಲೇಟೆಲ್ಲ ಯೂಸ್ ಮಾಡೋದೇನಿಲ್ಲ, ಏಕೆಂದರೆ ನಾವೇ ತೊಳಿಬೇಕಲ್ಲ. ಹಾಗಾಗಿ ಆಮ್ಲೆಟ್, ಸಿಂಪಲ್ ಆಮ್ಲೆಟ್. ಓಕೆ, ಬಿಸಿ ಬಿಸಿ ಅನ್ನದೊಟ್ಟಿಗೆ ಇನ್ನೂ ಊಟ ಮಾಡ್ತೀನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನೈಟ್ ವ್ಲಾಗ್ ಕಂಟಿನ್ಯೂ ಮಾಡಿದ್ದು ನಾನು, ಹಾಗೆ ನಾಳೆ ಬೆಳಿಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಗುಡ್ ನೈಟ್. ನಿಮಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ಒಂದು ತುಳುವಿನ ಒಂದು ಪದ್ಯವನ್ನು ಹೇಳ್ತೀನಿ ಮುಂಜಾನೆಯದ್ದು. ಪಕ್ಕಿಲ ಬುಲಿತುಂಡು ಕೋರಿಲ ಕಿಳಿತುಂಡು ಮೂಡಾಯಿರಂಗೇರುಂಡು, ಪಕ್ಕಿಲ ಬುಲಿತುಂಡು ಕೋರಿಲ ಕಿಳಿತುಂಡು ಮೂಡಾಯಿರಂಗೇರುಂಡು, ಲಕ್ಕಲೇ 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 ಪಂಡದು ಬೊಲ್ಪೂದರವಿ ಪಂಡದು. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಿಗ್ಗೆ ಇವತ್ತು ಸ್ವಲ್ಪ ಹೇಳುವಾಗ ಲೇಟ್ ಆಯಿತು, ಏಕೆಂದರೆ ಶೀತ ಇತ್ತಲ್ವ, ಮತ್ತು ರಾತ್ರಿಯಲ್ಲಿ ಮಗನಿಗೆ ಜ್ವರ ಸ್ವಲ್ಪ ಇತ್ತು. ಹಾಗಾಗಿ ಇನ್ನು ತಿಂಡಿ ಎಲ್ಲ ಮಾಡಬೇಕು. ಬೆಳಿಗ್ಗೆ ಸ್ವಲ್ಪ ಶೀತ ಮತ್ತು ಸ್ವಲ್ಪ ಗಂಟಲು ನೋವೆಲ್ಲ ಉಂಟು, ಹಾಗೆ ಈಗ ತಿಂಡಿ ಸಾಕಬೇಕು. ಹೇಳುವಾಗಲೇ 7:30 ಆಗಿದೆ, ಇನ್ನು ಚಹಾ ತಿಂಡಿ ಎಲ್ಲ ಆಗಬೇಕು. ರಾತ್ರಿಯಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೇನೆ 2 ಲೋಟಿ ಆಗುವಷ್ಟು, ಬೆಳ್ತಕ್ಕಿ, ತೆಂಗಿನ ತುರಿ. ನಾನು ಓಡ್ದೋಸೆ ಮಾಡಬೇಕಂತ ಇದ್ದೀನಿ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಆಗಿದೆ. ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ಹಾಕಿದರೆ ಈ ಒಂದು ದೋಸೆ ಟೇಸ್ಟಿಯಾಗಿರ್ತದೆ ತುಂಬ. ಸ್ವಲ್ಪ ಕಾಯಿ ತುರಿ ಚಟ್ನಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕರೆದು ತರಲಿಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ಕರೆದು ತರ್ತೀನಿ. ಕರೆದು ತಂದಿದ್ದೇನೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಅದು ಸ್ವಲ್ಪ ತೆಳು ಮಾಡಬೇಕು. ಇದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊರಡಿ.
ಚಹಾ ಇಲ್ಲಿ ಚಹಾ ಮಾಡ್ತಾ ಇದ್ದಾರೆ. ನಾನು ಮಾಡುದಲ್ಲ, ಅವರೇ ಮಾಡುದು. ಬೆಲ್ಲ ಮಾಡ್ಯಾರ ಫಸ್ಟಲ್ಲಿ ಹೈ ಫ್ಲೇಮು, ಮತ್ತು ಸ್ವಲ್ಪ ಹೊತ್ತ ಒಂದು 2 ನಿಮಿಷ ಆದ ನಂತರ ಲೋ ಫ್ಲೇಮಲ್ಲಿ ಗ್ಯಾಸ್ ಇಡಬೇಕು, ಇಲ್ಲದ್ರೆ ಅಡಿಗೆ ಎಲ್ಲ ಸುಟ್ಟು ಹೋಗ್ತದೆ ದೋಸೆದ್ದು. ನೋಡಿ ಅಡಿ ಸ್ವಲ್ಪ ಸಹ ಇದಾಗಲಿಲ್ಲ. ನಾನಿಲ್ಲಿ ಓಡು ದೋಸೆಗೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮಾಡುವಂತ ಹೊರಟಿದ್ದೇನೆ. ಹಾಗೆ ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ 1/2 ಚಮಚ ಸಾಸಿವೆ, ಹಾಗೆ 1 ಎಸಳು ಕರಿಬೇವು, ಹಾಗೆ ನೆಲಕಡಲೆ, ಕಡಲೆ ಬೀಜ ಅಂತ ಕರಿಬೋದು, ಹಾಗೆ 2 ಕಾಯಿಮೆಣಸು, ಹಾಗೆ ಇಟ್ಟಿರುವಂತಹ ತೆಂಗಿನ ತುರಿಗೆ ಮಸಾಲವನ್ನು ಹಾಕ್ಕೊಂಡು, ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಏನು ಹಾಕ್ತಾ ಇಲ್ಲ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರಾಕಿ ನಾನು ಗ್ರೈಂಡ್ ಮಾಡಿ ತರ್ತೇನೆ. ಹಾಗೆ ಸ್ವಲ್ಪ ಹುಳಿ ಹಾಕೊಳ್ತಿದ್ದೇನೆ, ಹುಳಿ ಸ್ವಲ್ಪ ಇದ್ದರೆ ಚೆನ್ನಾಗಿ ಆಗ್ತದೆ, ಖಾರ ಹುಳಿ ಉಪ್ಪು ಎಲ್ಲ ಚಟ್ನಿ ಅಂದಮೇಲೆ. ಈಗ ನೋಡಿ ಇದು ಕಡೆದು ತಂದಿದ್ದೇನೆ ನೋಡಿ. ರೆಡಿ ರೆಡಿ ರೆಡಿ. ನೋಡಿದ್ರಲ್ಲ, ಓಡ್ ದೋಸೆ ಹಾಗೆ ಶೇಂಗಾ ಚಟ್ನಿ ರೆಡಿ ಆಗಿದೆ. ಇನ್ನು ತಿಂಡಿ ತಿನ್ನೋದು. ಇಲ್ಲಿ ಒಬ್ಬರಿಗೆ ಸಾಕು ಸಾಕಾಗಿ ಹೋಗಿದೆ ಇವಳದೊಂದು, ಯಾವಾಗ ಆಗ್ತದ, ಒಂದು ಸೈಡಲ್ಲಿ ವಿಡಿಯೋ ಒಂದು ಸೈಡಲ್ಲಿ ಮಾಡ್ತಾ ಇದ್ದಲ್ಲಿ, ಹೀಗೆ ಒಮ್ಮೆ ನನ್ನ ಹೊಟ್ಟೆಗೆ ಹೋದ್ರೆ ಸಾಕಂತ ತಿಂತಿದ್ದಾರೆ ಈಗ. ಚಾತನೆ ಚಟ್ನಿ ನೋಡಿ ಫ್ರೆಂಡ್ಸ್, ಇದು ಮಕ್ಕಳಿಗೆ ಕೊಡುವಂತಹ ಮದ್ದು. ಈ ಮದ್ದು ಬೆಂಡ್ ಮರ ಸ್ವಲ್ಪ ಬೆಂಡು ಬೆಂಡಾಗಿರ್ತದೆ. ನಮ್ಮ ತುಳು ಭಾಷೆಯಲ್ಲಿ ಹೇಳುವುದಾದರೆ ಮೊಡಂಕೆಲು ಕೆತ್ತೆ ಅಂತ ಕರೀತಾರೆ. ಕೆತ್ತೆ ಅಂದರೆ ಮರದ ಒಂದಿಡಲ್ಲಿ ಇರುವಂಥ ಸಿಪ್ಪೆಯನ್ನು ತೆಗಿಬೇಕು. ಅದರಲ್ಲಿ ಹಾಲು ಬರ್ತದೆ ಕೆತ್ತುವಾಗ, ಆಗ ಆ ಹಾಲು ಬರ್ತದೆ ನೋಡಿ ಈ ಥರ. ಇದನ್ನು ಕೊಡಬೇಕು, ಇದು ಮೇಲೆದ್ದು ಸ್ವಲ್ಪ ಸಿಪ್ಪೆ ತೆಗೆದು ಇದನ್ನು ಕೊಡಬೇಕು, ಜಾಸ್ತಿ ಕೊಡಬಾರ್ದು. ನಾನೀಗ 2 ಮಕ್ಕಳಿಗೆ ಮಾಡಿ ಕೊಡ್ತೇನೆ, ಹಾಗಾದರೆ ನನಗೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಬೇಕು ನೋಡಿ. ನಾನು ಇಷ್ಟು ತಗೊಳ್ತಾ ಇದ್ದೇನೆ ಮದ್ದು. ನಮಗೆ ಬೇಕಾಗಿರೋದು ಹೀಗೆ ನೋಡಿ, ಜಸ್ಟ್ ಇಷ್ಟೇ ತೆಗಿಲಿಕ್ಕೆ ನೋಡಿ. ತೆಗೆಯುವಾಗ ಹಾಲು ಬರ್ತದೆ. ಇದು ಸಾಮಾನ್ಯವಾಗಿ ಒಂದು ಹಳ್ಳಿಯ ಪ್ರದೇಶದಲ್ಲಿ ಸಿಗುವಂತಹ ಒಂದು ಮದ್ದಿನ ಒಂದು ಮರ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಸಿಗುವುದಿಲ್ಲ ಇದು. ಅದು ಇದರದ್ದು ಸಿಪ್ಪೆ ಎಲ್ಲ ತೆಗೆದಿದ್ದೇನೆ. ತುಂಬ ಒಂದು ಚಿನ್ನೆ ಅಂತ ಕರೀತಾರೆ, ಚಿನ್ನೆ ಅಂದರೆ ಹಠ ಎಲ್ಲ ತುಂಬ ಮಾಡ್ತಾರೆ ಮಕ್ಕಳು. ತುಂಬ ಹಠ ಎಲ್ಲ ಮಾಡುವ ಮಕ್ಕಳಿಗೆ ಈ ಮದ್ದನ್ನು ನಾವು ಕೊಡಬೇಕು. 15 ದಿವಸಕ್ಕೆ ಒಮ್ಮೆ ಕೊಡಬೇಕು. ನನ್ನ ಮಕ್ಕಳಿಗೆ ಸ್ವಲ್ಪ ಹೀಟ್ ಜಾಸ್ತಿ ಆದರೆ ಕಫ ಎಲ್ಲ ಜಾಸ್ತಿ ಸ್ಟಾರ್ಟ್ ಆಗ್ತದೆ. ಈಗ ನೋಡಿ 1 ಇಂಚ್ ಆಗುವಷ್ಟು ನಾನು ಶುಂಠಿಯನ್ನು ಇದಕ್ಕೆ ತಗೊಂಡಿದ್ದೇನೆ. ಹಾಗೆ 2-3 ಸಿಪ್ಪೆ ಸಹಿತ ಬೆಳ್ಳುಳ್ಳಿ, ಹಾಗೆ 1/4 ಚಮಚ ಆಗುವಷ್ಟು ಓಮ್ ಕಾಳು, ಮತ್ತು 1/4 ಚಮಚ ಆಗುವಷ್ಟು ಇಲ್ಲಿ ನಾನು ಕಾಳು ಮೆಣಸನ್ನು ತಗೊಂಡಿದ್ದೇನೆ. ಇಷ್ಟೇ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು. ಹಾಗೆ ಇದನ್ನು ಸ್ವಲ್ಪ ನಾನು ಜಜ್ಕೊಳ್ತಿದ್ದೇನೆ. ಫಸ್ಟು ಸ್ವಲ್ಪ ಹೀಗೆ ಜಜ್ಜುವ, ಏಕೆಂದರೆ ಫಸ್ಟಿಗೆ ನಾವು ನೀರು ಹಾಕಿ ಜಜ್ಜಿದರೆ ಅದು ಅಷ್ಟು ಬೇಗ ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಜಜ್ಜುವ. ಆದರೆ ಈ ಕೆತ್ತೆ ಉಂಟಲ್ಲ, ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇದು ಮಕ್ಕಳಿಗೆ, ಕೆಲವು ಮಕ್ಕಳಿಗೆ ಈ ಒಂದು ಹಠದಲ್ಲಿ ಜಾಸ್ತಿಯಾಗಿ ಪಿಡ್ಸು ಥರ ಎಲ್ಲ ಮಾಡ್ತಾರೆ ನೋಡಿ, ಅಂಥ ಮಕ್ಕಳಿಗೆ ಈ ಒಂದು ಕೆತ್ತೆಯನ್ನು ಬಿಡದೆ 15 ದಿನಕ್ಕೆ ಒಮ್ಮೆ ಕೊಡ್ತಾ ಬರಬೇಕು. ಅವಾಗ ಅವರದೊಂದು ಪಿಡ್ಸ್ ಎಲ್ಲ ಇದ್ದರೆ ಕಮ್ಮಿ ಆಗ್ತದೆ. ಹಾಗೆ ಹಠ ಎಲ್ಲ ಇದ್ದರೆ ಆ ಮಕ್ಕಳಿಗೆ ಈ ಒಂದು ಮದ್ದು ತುಂಬ ಒಂದು ಉಪಯುಕ್ತ ಅಂತಲೇ ಹೇಳ್ತೇನೆ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಉಗುರು ಬೆಚ್ಚಗೆ ಮಾಡಿ ನಾನು ಆ ನೀರನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಬಿಸಿ ಬಿಸಿ ನೀರು ಹಾಕಬಾರ್ದು ಇದಕ್ಕೆ, ಏಕೆಂದರೆ ಇದು ಮದ್ದಿನ ಒಂದು ಅಂಶ ಇರುವಂತಹ ಒಂದು ಕೆತ್ತೆ. ಹಾಗಾಗಿ ಬಿಸಿ ಬಿಸಿ ಯಾವುದೇ ಹಾಕಬಾರ್ದು ಇದಕ್ಕೆ. ಉಗುರು ಬೆಚ್ಚಾಗಿರುವಂಥ ನೀರನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಜಜ್ಜಬೇಕು. ಈ ಥರ ಕಲ್ಲಲ್ಲಿ ರುಬ್ಬುವುದರಿಂದ ಮದ್ದಿನ ಅಂಶದಲ್ಲಿ ಇನ್ನೂ ಒಂದು ಸತ್ವ ಜಾಸ್ತಿ ಅಂತಲೇ ಕರಿಬೋದು. ಏಕೆಂದರೆ ನಾವು ಮಿಕ್ಸಿಯಲ್ಲೆಲ್ಲ ಕಡಿಬಾರ್ದು, ಮಿಕ್ಸಿಯಲ್ಲಿ ಕಡಿಬೇಕು ಸುಲಭ ಆದರೂ ಸಹ ಆ ಮದ್ದಿನ ಅಂಶ ಎಲ್ಲ ಹೊರಟೋಗ್ತದೆ. ಹಾಗೆ ನಾವು ಕಲ್ಲಲ್ಲಿ ಕಡಿಯೋದ್ರಿಂದ ಯಾವುದೇ ಅಂಶಗಳು ಹೋಗುವುದಿಲ್ಲ, ಚೆನ್ನಾಗಿ ಆ ಅಂಶ ಈ ಕಲ್ಲಲ್ಲಿ ಇರ್ತದೆ.
ಹಾಗೆ ಈ ಥರ ಒಂದು ಶುಚಿ ಇರುವಂತಹ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಅದಕ್ಕೆ ಈ ಒಂದು ಮದ್ದನ್ನೆಲ್ಲ ಹಾಕುವ, ಗಂಟು ಥರ ಮಾಡಿ ಈ ಥರ ಕಟ್ಟಿ ಇದನ್ನು ಒಂದು ನೋಡಿ ಈ ಥರ ಅದರ ರಸವನ್ನೆಲ್ಲ ತೆಗಿಬಾರದು. ಈ ಒಂದು ಮೊಡಂಕೆಲ್ ಕೆತ್ತೆಯ ಒಂದು ಮದ್ದು ರೆಡಿ ಆಯಿತು. ಕಂಡು ಈ ಒಂದು ಮದ್ದು ನೋಡಿ, ಇದರಲ್ಲಿ ಜಾಸ್ತಿ ಮದ್ದು ಕೊಡಲಿಕ್ಕಿಲ್ಲ, ಒಂದು ಮಗುವಿಗೆ ಇಷ್ಟೇ ಮದ್ದನ್ನು ನಾವು ಕುಡಿಸಬೇಕು, ಇದಕ್ಕಿಂತ ಜಾಸ್ತಿ ಮದ್ದು ಕುಡಿಸಬಾರ್ದು. ಏಕೆಂದರೆ ತುಂಬ ಹೀಟಿದ್ದು ಮಕ್ಕಳಿಗೆ ಆ ಹೀಟಿಗೆ ತಕ್ಕದಾಗಿ ಸರಿಯಾಗಿ ನೀರನ್ನು ಆ ದಿವಸ ಕೊಡಬೇಕು ನೀವು. ಇದಕ್ಕೆ ಬೇಕಾದರೆ ಸ್ವಲ್ಪ ಈ ಜೇನುತುಪ್ಪವನ್ನು ಸವೆರಿಸಿ ಕೊಡಬಹುದು, ನೀರಾಗ್ತದೆ. ನಾನು ಸ್ವಲ್ಪ ಜೇನುತುಪ್ಪ ಇದಕ್ಕೆ ಹಾಕ್ತೇನೆ, ಏಕೆಂದರೆ ಇದು ಖಾರ ಮತ್ತು ಘಾಟಿ ಇರೋದ್ರಿಂದ ಈ ಒಂದು ಜೇನುತುಪ್ಪ ಕೂಡ ಅದಕ್ಕೆ ತುಂಬಾ ಒಳ್ಳೆಯದು. ನೋಡಿ ನಾನು ಇದಕ್ಕೆ ಸ್ವಲ್ಪ ನೋಡಿ ನಾನು ಇಲ್ಲಿ ಒಂದು ಚಮಚದಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಜೇನುತುಪ್ಪವನ್ನು ನಾನು ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ. ಈ ಥರ ಜೇನುತುಪ್ಪ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳು ಸಹ ಕುಡಿತಾರೆ, ಹಾಗೆ ಅದರಲ್ಲಿ ಇರುವಂತಹ ಸ್ವಲ್ಪ ಘಾಟು ಎಲ್ಲ ಹೊರಟೋಗ್ತದೆ. ಹಾಗೆ ಕಫ ಎಲ್ಲ ಇರುವ ಮಕ್ಕಳಿಗೆ ಈ ಥರ ಜೇನುತುಪ್ಪ ಮಿಕ್ಸ್ ಮಾಡಿ ಕೊಡೋದರಿಂದ ಕಫ ಕೂಡ ಅದು ಮೋಷನ್ ಮೂಲಕ ಎಲ್ಲ ಹೋಗ್ತದೆ. ಇಷ್ಟೇ ಮದ್ದನ್ನು ಮಕ್ಕಳಿಗೆ ಒಂದು ಮಗುವಿಗೆ ಇಷ್ಟೇ ಮದ್ದು ಕುಡಿಸಬೇಕು. 1 ವರ್ಷದ ಮಗುವಿಗೆಲ್ಲ ಈ ಒಂದು ಮದ್ದು ಸೂಕ್ತವಲ್ಲ ಅಂತ ಹೇಳ್ತೇನೆ. 1 ವರ್ಷ ನಂತರ ಮಕ್ಕಳಿಗೆ ಈ ಒಂದು ಮದ್ದು ಕೊಡಬೇಕು ಫ್ರೆಂಡ್ಸ್, ಆಯಿತಾ? 1 ವರ್ಷದ ನಂತರ ಮಕ್ಕಳು ಅಂದರೆ 10 ವರ್ಷದವರೆಗೆ ಕೂಡ ಈ ಒಂದು ಮಕ್ಕಳಿಗೆ ಕೊಡ್ಬೋದು. ಈಗ ನನ್ನ ಮಗನಿಗೆ 3 ವರ್ಷ ಹತ್ತಿರ ಆಗ್ತಾ ಬಂತು, ಅವನಿಗೆ ನಾನು ಇಷ್ಟು ಕೊಡ್ತೇನೆ, ಹಾಗೆ ನನ್ನ ಮಗನಿಗೆ ಇಷ್ಟು ಫುಲ್ಲು ಕೊಡ್ತೇನೆ. ಹಾಗೆ ಒಂದೇ ಒಂದು ಮಗುವಿಗೆ ಮಾಡಿಕೊಡುವುದಾದರೆ ನಮಗೆ ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ, ಇಷ್ಟು ಸಾಕು. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವೀಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.